ನೀ ದೇವ್ರು ಇಲ್ಲ ಅಂತ ಹಾಳಾಕ್ ಬಂದ್ರೆ ಕೇಳ್ತಾರ. ಹೌದಲ್ಲ ಹನುಮಂತನ ಹೋಗ್ರಿ. ಹೌದಲ್ಲ ಹನುಮಂತ ದೇವರು ಬಂದಿರ್ತೀ. ನೀ ಹೆಂಗ ಬಂದದಿ ಹೆಂಗ ಎದ್ರ ಸಲುವಾಗಿ ಬಂದ್ರೆ ಕೇಳ್ತಾರ ಅವ್ರ. ಅದಕ್ಕ ಕವಿ ಹೆಂಗ ಹೇಳ್ತಾರಪ್ಪ ಅಂದ್ರ ದೇಹ ಅಂದ್ರ ದೇಹ ರೈತ, ದೇಹ ಅಂದ್ರ ದೇಹ ರೈತ, ಓಣ ಅಂದ್ರ ವರ್ಣ ರೈತ, ರೂ ಅಂದ್ರ ರೂಪ ರೈತ ಮಾಡ್ತಾರ. ನಮಗ ಕಣ್ಣಿಗೆ ಕಾಣುವಂತದ ಸಹಿತ ಅವನು ಬೇಕಾಗೈತಿ ಮಾಡ್ತಾರ. ಹೌದ್ರಿ ಮಾಡ್ತಾರ. ಅದಕ್ಕ ಯಾಕಪ್ಪ ಅಂದ್ರ ಅದಾನ ಅದಾನ ಅಂದ್ರ ಇವ್ರವ್ರ ಇವ್ರಿಗೆ ಒತ್ತಿ ಒತ್ತಿ ಹೇಳ್ತಾರ. ಹೆಂಗ್ ಹೇಳ್ಯಾರಪ್ಪ ಇವ್ರ ಗಣಸರು ಇವ್ರಿಗೆ ಏನ್ ಹೇಳ್ಯಾರಪ್ಪ ಅಂದ್ರ ಎತ್ತಿವರು ಬರವತ್ತು ಎಂದು ಚಿಂತಿಸಲೇಕೆ ಅಂತೂ ಇಂತು ಎನ್ನ ಭಾರವಂತಿರುವ ತಿಳ್ತಾರ. ಪುರುಷ ಸ್ತ್ರೀ ಅಂತಿಲ್ಲ, ಗಿಡ ಮರವನಂತಿಲ್ಲ, ಬಿಸಿಲಿಗೆ ಒಣಗುವುದಲ್ಲ, ಚಳಿಗೆ ನಡುಗುವುದಲ್ಲ, ಕರಿದು ಬಿಳಿದಾಗಿಲ್ಲ, ಕರಕ ಸಿಕ್ಕದಲ್ಲ, ಶುದ್ಧ ಭಾವ ತೀತ ಎನ್ನುವಂತ ನಿನ್ನ ಭಗವಂತ ಏನ ಕರ್ಮಗಳ ಏನ ಕೆಂಪಗದಾನ ಏನ ಹಸಿರುಗಳ ಏನು ಮಾಡಾಕತ್ತಾನ ಹೆಂಗದಾನ ಮಾಡ್ತಾರ. ಬರೀ ಅದಾನ ಅದಾನ ಅಂದ್ರ ನಾವು ಕೇಳೋದಿಲ್ಲ. ಅದಕ್ಕ ಕವಿ ಹೆಂಗ ಹೇಳ್ತಾನಪ್ಪ ಅಂದ್ರ ಹಾಡವ್ರ ಮನಿ ಹಾಳ ಬೇರ್ಯಾರ ಮಾಡ್ತಾರ. ಹಾಡವ್ರ ಮನಿ ಹಾಳ ಕೇಳವ್ರ ಮನಿ ಕೇಳ ಸುಮ್ಮ ಕುತ್ತವ್ರ ಮನಿ ಸುಡಗಾಡಿ ಯಾಕಾಗೈತಿ ಬಂದ್ ಹೇಳ್ರಿ ನೀವು ಮೂರು ಮಂದಿ ಮಾಡ್ತಾರ. ಅದಕ್ಕ ಅವ್ರು ನಮನ್ ಏನ್ ಕೇಳ್ತಾರಪ್ಪ ಅಂದ್ರ ಈ ಮೂರು ಮಂದಿ ಗಾಂಡ್ರ ಯಾರ ನಮನ್ ಕೇಳಿ ಹೋಗ್ತಾರ ಅವ್ರ. ಅದಕ್ಕ ನೋಡು ಮಾಡ್ತಾರ ನೀ ಧ್ವಜ ಮನಿ ನಾ ಇಲ್ಲ ನಂಗಿಲ್ಲ, ನೀ ನನಗೆ ಗಂಡ ಆಗೇನಿ ಬರಬರಿ ಶಿವಕ ಗಂಡ ಹೆಚ್ಚಿದ ಮನೆ ಅಂತ ಹೇಳಿ ಸ್ವಚ್ಛ ಹೌದು ಮಾತಾರ. ಏನು ಶಿವ ಗಂಡ ಶರೀರ ಹೆಂಗತ್ತ ಮಾಡಿಟ್ಟಾನ್ರಿ ತಿಳ್ಕೊಬೇಡ್ರಿ. ಹೌದ್ರಿ ನಿನಗೆ ಗಂಡ ಗುರು. ಹೌದ್ರ ಏನು ನಿನಗೆ ಗಂಡ ಗುರು ಅಂದ್ರೆ ಮಾತಾರ ಶರೀರದ ಜೀವಾತ್ಮ ಗುರು. ಹೌದ್ರ ಏನು ನನ್ನ ಶರೀರಕ್ಕೆ ಜೀವಾತ್ಮ ಗುರು ಐತಿ ಮಾತಾರ ಬರೋಬರೈತಿ. ಅದಕ್ಕೆ ಹಣ ಏನಿಲ್ಲ ಇಲ್ಲ ಏನ್ ಎಲ್ಲಿ ಅದಾನು. ಹೌದಲ್ಲ ಅದಾನತಿ ಅದಾನತಿ ಯಾವೆಲ್ಲಿ ಅದಾನತಿ ಅಂತ ಕೇಳ್ತೀವಿ. ಏನು ಮೊದಲು ಶರೀರ ಹುಟ್ಟೈತೆ ಜೀವಾತ್ಮ ಹುಟ್ಟೈತೆ. ಏನು ನಿನ್ನ ಜೀವಾತ್ಮ ಪ್ರಪ್ರಥಮ ಹುಟ್ಟೈತೆ ಮಾಡ್ತಾರ. ಹೌದಲ್ಲ ಅದ ಕೇಳ್ಬೇಕಾಗಿತ್ತು. ಗಂಡ 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 ಅನ್ಬೇಕಾದ್ರೆ ನೀನು ಯಾವಾಗ ಗಂಡ ಅಂದ್ರು. ಹೌದಲ್ಲ ಇವ ಗಂಡ ಆಗ್ಬೇಕಂದ್ರೆ ಯಾವಾಗ ಗಂಡ ಆಗ್ಯಾನ್ರಿ. ನನ್ನ ಮಗಳಾಗ ಕೂತು ನನಗೆ ತಾಳಿ ಕಟ್ಟಿದ ಇವ್ ಗಂಡ. ಹೌದಲ್ಲ ಏನು ನನ್ನ ಮಗಳಾಗ ಬಂದು ನನಗೆ ತಾಳಿ ಕಟ್ಟಿದಾಗ ಈಗ ಗಂಡ ಆಗ್ಯಾನ್ರಿ ಇವ. ಮತ್ತೆ ಅದಕ್ಕಿಂತ ಮೊದಲು ಏನಿದ್ದಿ ಅದಕ್ಕಿಂತ ಮೊದಲು ನೀ ಏನ ಗಂಡ ಇದ್ದೋ ಏನ್ ಹೆಂಗಿದ್ದಿಪ್ಪ ತಮ್ಮ ಹಂಗಿರಂಗಿಲ್ಲ. ಯಾಕಂದ್ರೆ ಹೆಂಗ ಸಾಹೇಬ್ರ ನನ್ ಯಾವಾಗ ಹಿಂಗೈತಿ ಅದಕ್ಕೆ ಹೇಳ್ತಾನೆ ಜೋರು ಕೈವಲ್ಯ ಪದ್ಧತಿ ಒಳಗ ಹೆಂಗ್ರಿ ಆಡುತ್ತಾ ಇದ್ದಾಳೆ ಮಾಯೆ ಎಂಬ ಖಾಮಿಲಿ ಬೀಳಗೆ ನೋಡಿ ಬಲ್ಲವರು ಸಂಸಾರ ನಾಟಕ. ಹೌದಲ್ಲ ಮಾತಾರ ಶಿವಶಕ್ತಿ ಎಮ್ಮನರ ನಾಗದ ನವದೇವತಾದಿ ಕೆಸರಿನ ತನ್ನುಗಳೆಂಬ ಬೇರು ಬಡದಿ ಹೆವಾವ ರಸ ಚಿತ್ರ ರಚನೆ ಕೆಲ ಶಾರದಂತ ವಿನಯಿಸಿ ತೋರಿ ನೀ ಕೇಳ್ತಾ. ಹೌದಲ್ಲ ಹೇಳ ಕೇಳ್ಯಾರಿ ಮಾತಾರ. ಹೌದಲ್ಲ ಮಾಯೆ ಅನ್ನಕ್ಕೆ ಒಬ್ಬ ಕ್ಷಣದೊಳಗೆ. ಹೌದಲ್ಲ ತಾಯಿ ಅನ್ನಕ್ಕೆ ಹೆಣ್ಣುಗಳು ಮಾತಾರ ಹೆಣ್ಣ ಜರ ಅವ್ರನ್ನ ಹೆಂಗ ಸುಮಾರ ಐತೆ ಹೇಳ್ತೀಯ ಮತ್ತೆ ಅದರ ಬೆಲ್ಲ ನೀ ಯಾಕೆ ಐತಿ. ಹೌದು ಅದಕ್ಕೆ ಹೇಳಿರಲಿ ಹೆಣ್ಣಿಗೆ ಆಗಿ ಬಿಡಿಯಾರೋ ನಿನ್ನ ಮನಸ ಬೇರು ಕನಸ ಕೈ ಕೈಯನ್ನ ಕಳೆಕೊಂಡ ದಿನಸ ಹೋದಿಯ ಅದಕ್ಕೆ ಹೆಣ್ಣ ಅಣ್ಣ ಮಣ್ಣ ಯಾರಿಗೆ ಸಿಕ್ಕಿರ್ತಮ್ಮ ಬಹಳ ಜನಗಳು ಹೋಗ್ತೋತಿ ಬೆಳದಾವದಿ ಬಂದಾವದಿ. ಯಾಕಪ್ಪ ಅಂದ್ರ ನೀ ಎಂತ ನೀ ಕಾರ್ಯಕ್ರಮ ಮಾಡೇವಿಲ್ಲ ನಿನ್ ಎಂತ ದಿವಸ ಆಗ್ಯವಲ್ಲ ಆತ ನಮ್ಮ ವಯಸ್ಸು ನಡೆದವ ಮಾಡ್ತಾರ. ಯಾಕಪ್ಪ ಅಂದ್ರ ಆ ತಾಯಿ ಲಕ್ಷ್ಮಿ ಪಾರ್ವತಿ ಸರಸ್ವತಿ ಆಶೀರ್ವಾದದಿಂದ ನಮಗೂ ಮೂರು ತಿಂಗಳಾದ ಕಾರ್ಯಕ್ರಮ ಒಟ್ಟ ಕೊಡುವ ಇಲ್ಲಾಗೈತಿ. ಯಾಕಂದ್ರ ನಿನ್ನೆಲ್ಲ ಮೊನ್ನೆ ಬೀಳೂರಿಗಿತ್ತು ನಾಳೆ ಮತ್ತೆ ಎಲ್ಲಿಪ್ಪ ಅಂದ್ರೆ ಅಕ್ಕಲಕೋಡ ತಾಲೂಕು ಸೊಲ್ಲಾಪುರ ಜಿಲ್ಲಾ ಅಕ್ಕಲದ್ದು ನೀವು ಮೂರು ರಾತ್ರಿ ಒಂದು ಹಗಲ ಕಾರ್ಯಕ್ರಮ ಐತಿ ಮಾಡ್ತಾರ. ಯಾಕಪ್ಪ ಅಂದ್ರೆ ನೀನು ಗಂಡ ಹಾರಾಕಿ ಇಲ್ಲಿ ಬಂದದಿ ನನ್ನಂತ ಕೇಳ್ಬೇಕು ನಿನಗೂ ಅದಾವ ಮತ್ತೆ ನಿನ್ನಂತ ಸೂರು ನನಗೂ ಅಲ್ಲಿ ಮುಂದಿನ ಊರ
ಫಿಲ್ಟರ್ ಬಂದ್ ಆಗ್ಯಾವ್ರಿ.